ಹಲೋ ಗಾಯ್ಸ್, ನಾನು ಅಜಿತ್. ನಮ್ಮ ಭಾರತ ದೇಶದಲ್ಲಿ ಒಂದು ಹೆಣ್ಣು ಮಗುವಿಗೆ ಒಂದು ಉನ್ನತವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಒಂದು ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಆ ಒಂದು ಹೆಣ್ಣು ಮಗುವನ್ನು ಲಕ್ಷ್ಮಿ ಅಂತ ಕರೀತಾರೆ. ಯಾಕೆ ಅಂತ ನೋಡಿದ್ರೆ, ಆ ಒಂದು ಮನೆಯನ್ನು ವೃದ್ಧಿ ಮಾಡೋಕ್ಕೆ ಬಂದಿರುವ ಆ ಒಂದು ಹೆಣ್ಣು ಮಗು ಬಂದ ತಕ್ಷಣ ಆ ಒಂದು ಮನೆಯವರ ಸಂಭ್ರಮ ಸಂತೋಷ ಯಾರೂ ಕೂಡ ತಿಳಿಸೋಕ್ಕಾಗಲ್ಲ. ಹಾಗೆ ಆ ಒಂದು ಹೆಣ್ಣುಮಗು ಶಾಲೆಗೆ ಹೋಗಿ ವಿದ್ಯೆಯನ್ನು ಕಲಿತಾ ಇದ್ರೆ ಆ ಒಂದು ಹೆಣ್ಣುಮಗುವನ್ನು ಸರಸ್ವತಿಯ ರೀತಿಯಲ್ಲಿ ಪೂಜಿಸ್ತೀವಿ. ಅದೇ ತರಹದ ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಅದು ಖಂಡಿತವಾಗ್ಲೂ ಸುಳ್ಳು. ಯಾಕೆಂದ್ರೆ ನಾವು ಒಂದು ಯಾವ ವಿಷಯವನ್ನು ಪುನಃ ಪುನಃ ಕೇಳಬಾರ್ದು, ಆ ಒಂದು ವಿಷಯ ಮರುಕಳಿಸಬಾರ್ದು ಅಂತ ನೆನೆಸ್ಕೋತೀವೋ, ಅದೇ ತರಹದ ವಿಷಯ ಮರುಕಳಿಸ್ತಾನೆ ಬರ್ತಾ ಇದೆ. ಸೊ ಅಂತ ಒಂದು ವಿಷಯನೇ ಈ ಒಂದು ಹೈದರಾಬಾದಲ್ಲಿ ನಡೆದಂತ ಒಂದು ವಿಷಯ ಅಂತ ಹೇಳ್ಬೇಕು. ಸೊ ನಿಮ್ಮ ಎಲ್ಲರ ಮನೆಯಲ್ಲೂ ಕೂಡ ಒಂದು ಹೆಣ್ಮಗು ಖಂಡಿತವಾಗ್ಲು ಇದ್ದೇ ಇರುತ್ತೆ ಅಂತ ನನಗೂ ಗೊತ್ತು. ಅಂತ ಒಂದು ವ್ಯಕ್ತಿಗಳು ಖಂಡಿತವಾಗ್ಲು ಈ ವಿಡಿಯೋನ ನೋಡಲೇಬೇಕಾಗುತ್ತೆ. ಹೈದರಾಬಾದಿನ ಒಂದು ದಂಪತಿಗೆ ಹುಟ್ಟಿದಂತ ಮಗುನೇ ಈ ಒಂದು 6 ವರ್ಷದ ಚೈತ್ರ ಅನ್ನೋ ಒಂದು ಮಗು. ಈ ಒಂದು ಮಗು 9ನೇ ತಾರೀಕು ಅವರ ಮನೆಯಿಂದ ಹೊರಗಡೆ ಬಂದು ಮನೆಯ ಮುಂಭಾಗದಲ್ಲಿ ಇರುವಂತ ಒಂದು ಖಾಲಿ ಜಾಗದಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರುತ್ತೆ. ಆ ಮುದ್ದು ಮಗು ಮುದ್ದು ಮುದ್ದಾಗಿ ಆಟ ಆಡ್ತಾ ಇರಬೇಕಾದ ಒಂದು ಸಂದರ್ಭದಲ್ಲಿ ಆ ಒಂದು ಮಗುಗೆ ಗೊತ್ತಿರಲ್ಲ, ಇವತ್ತೇ ನನ್ನ ಕೊನೆಯ ದಿವಸ ಅಂತ. ಆ ತರ ಆಟ ಆಡ್ತಾ ಇರಬೇಕಾದ್ರೆ ತೆಗೆಯಲ್ಪಟ್ಟಂತ ಒಂದು ವಿಡಿಯೋನೇ ಈ ಒಂದು ವಿಡಿಯೋ. ಹೀಗೆ ಮುದ್ದು ಮುದ್ದಾಗಿ ಆಟ ಆಡ್ತಾ ಇದ್ದಂತ ಒಂದು ಮಗು ಆ ಒಂದು ದಿನನೇ ಕಾಣೆಯಾಗುತ್ತೆ. ಕಾಣೆಯಾದಂತ ಮಗು ಅತ್ಯಾಚಾರಕ್ಕೆ ಒಳಗಾಗಿ ಆ ಒಂದು ಬಾಡಿ ಸಿಗುತ್ತೆ. ಆ ಒಂದು ಬಾಡಿ ಯಾವ ತರ ಆಗಿರುತ್ತೆ ಅಂತ ನೋಡಿದ್ರೆ, ಆ ಮಗುವನ್ನು ಅತ್ಯಾಚಾರ ಮಾಡಿದ ಆ ಕಾಮುಕ ಮೃಗ ಆ ಒಂದು ಪುಟ್ಟ ಒಂದು ಮಗುವಿನ ದೇಹವನ್ನು ಕಚ್ಚಿ ಕಚ್ಚಿ ಇಟ್ಟಿರ್ತಾನಂತೆ. ಹಾಗೆ ಕಚ್ಚಿ ಕಚ್ಚಿ ಇಟ್ಟಿದ್ದಲ್ಲದೆ ಆ ಮಗುವಿನ ಎಲ್ಲ ಆ ಒಂದು ಬಾಡಿಯ ಭಾಗಗಳನ್ನು ಕೂಡ ತುಂಬಾನೇ ಹರ್ಟ್ ಮಾಡಿದಾನಂತೆ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್. ಸೊ ಅಂತ ಒಂದು ಮಗುವನ್ನು ಆ ಒಂದು ತಂದೆ ಯಾವ ತರ ಎತ್ಕೊಂಡು ಬರ್ತಾ ಇದಾರಂತ ನೋಡಿ. ಆ ಒಂದು ಪುಟ್ಟ ದೇಹವನ್ನು ಆ ತರ ಎತ್ಕೊಂಡು ಬರ್ಬೇಕಾದ್ರೆ ಆ ಒಂದು ತಂದೆಯ ಆ ಒಂದು ಮನಸ್ಥಿತಿ ಹೇಗೆ ಇರುತ್ತೆ ಅಂತ ನೀವೇ ನೋಡಿ ಆ ಒಂದು ವಿಷುವಲ್ಲಿ. ನೋಡಿರ್ತೀರಾ ನೀವು, ಖಂಡಿತವಾಗ್ಲೂ ತುಂಬಾನೇ ಹರ್ಟ್ ಆಗಿರ್ತೀರಾ ಅಂತ ನನಗೂ ಗೊತ್ತು. ನಾನು ಕೂಡ ಈ ಒಂದು ವಿಜುವಲ್ಸ್ ನೋಡುವಾಗ ನನಗೆ ವಿಡಿಯೋ ಮಾಡೋಕ್ಕೂ ಕೂಡ ಮನಸ್ಸು ಬಂದಿಲ್ಲ. ಯಾಕಂದ್ರೆ ಈ ವಿಷಯ ನನಗೆ 2 ದಿವಸ ಹಿಂದೆನೆ ಗೊತ್ತಿತ್ತು. ನಾನು ಈ ವಿಷಯನ ಮಾಡಬಾರ್ದು ಅಂತ ಇದ್ದೆ, ಯಾವ ಮೀಡಿಯಾನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾ ಈ ಒಂದು ವಿಡಿಯೋನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಈ ಅತ್ಯಾಚಾರ ಅದನ್ನೆಲ್ಲ ಮಾತಾಡೋಕ್ಕೂ ಕೂಡ ಯಾವತ್ತೂ ಕೂಡ ಧೈರ್ಯ ಬರಲ್ಲ. ಸೊ ನಾನು ಈ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಮಾತ್ರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಈ ಒಂದು ಕೇಸ್ನಲ್ಲಿ ಏನು ನಡೀತು ಅಂತ ನೋಡಿದ್ರೆ, ಹೈದರಾಬಾದಿನ ಸಿಂಗರೇಣಿ ಕಾಲೋನಿಯಲ್ಲಿ ವಾಸಿಸ್ತಾ ಇದ್ದಂಥ ಒಂದು ದಂಪತಿಗೆ ಹುಟ್ಟಿದಂಥ ಮಗುನೇ ಈ ಒಂದು 6 ವರ್ಷದ ಬಾಲಕಿ ಅಂತ ಹೇಳಬೇಕು. ಈ ಒಂದು ಮಗು 9ನೇ ತಾರೀಕು ಥರ್ಸ್ಡೇ ಒಂದು ವಾರದ ಹಿಂದೆ ಈ ಒಂದು ಮಗು ಮನೆಯಿಂದ ಹೊರಗಡೆ ಬಂದು ಆ ಒಂದು ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇದ್ದಂತೆ. ಆ ಥರ ಆಟ ಆಡ್ತಾ ಇರಬೇಕಾದ್ರೆ ಒಂದು ಒಂದು ಪ್ರೆಸೆಂಟ್ ವೇಳೆಯಲ್ಲಿ ಆ ಮಗು ನಾನು ಕಾಣ್ತಾ ಇಲ್ಲ. ಸೊ ಮನೆಯಲ್ಲಿ ಅವರ ತಂದೆ ತಾಯಿ ತುಂಬನೇ ಆತಂಕಗೊಳಗಾಗಿ ಹುಡುಕ್ತಾ ಇರ್ತಾರೆ. ಸೊ ಹಾಗೆ ಹುಡುಕ್ತಾ ಇದ್ದಂಥ ಮಗು ಸಿಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಪಕ್ಕದಲ್ಲಿದ್ದಂಥ ಒಂದು ಸೈದಾಬಾದ್ನ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಕೊಡ್ತಾರೆ. ಸೊ ಅಲ್ಲಿದ್ದ ಪೊಲೀಸರು ಎಲ್ಲರೂ ಕೂಡ ಆ ಒಂದು ಏರಿಯಾಗೆ ಬಂದು ಕಂಪ್ಲೀಟಾಗಿ ಸರ್ಚ್ ಮಾಡ್ತಾರೆ. ಆ ಥರ ಸರ್ಚ್ ಮಾಡಬೇಕಾದ್ರೆ ಪಕ್ಕದಲ್ಲಿದ್ದಂಥ ಒಂದು ನೈಬರ್ ಒಂದು ಕಾಮುಕ ಮೃಗ 25-30 ವಯಸ್ಸಿನ ಒಂದು ಯುವಕನ ಮನೆಯಲ್ಲಿ ಈ ಒಂದು ಮಗುವಿನ ಬಾಡಿ ಪತ್ತೆ ಆಗುತ್ತೆ. ಆ ಒಂದು ಬಾಡಿ ಹೇಗೆ ಪತ್ತೆ ಆಗಿತ್ತು ಅಂತ ನೋಡಿದ್ರೆ, ಆ ಒಂದು ಮಗು ಆ ಒಂದು ಮನೆಯಲ್ಲಿ ಬೆಡ್ಶೀಟ್ನಲ್ಲಿ ಸುತ್ತಿ ಆ ಒಂದು ಮಗುವನ್ನು ಮೂಲೆಯಲ್ಲಿ ಇಟ್ಟು ಹೋಗಿದ್ದಾನಂತೆ ಆ ಒಂದು ಮೃಗ. ಅಂಥ ಒಂದು ಕಾಮುಕ ಪಿಶಾಚಿ ಕೈಯಲ್ಲಿ ಸಿಕ್ಕಾಕೊಂಡು ಆ ಮಗು ಯಾವ ಥರ ಒಂದು ನೋವನ್ನು ಪಟ್ಟಿರುತ್ತೆ ಅಂತ ಯಾರಿಗೂ ಕೂಡ ತಿಳಿಸೋಕ್ಕೂ ಕೂಡ ಆಗಲ್ಲ. ಆ ಒಂದು ತಂದೆ ತಾಯಿಯ ಒಂದು ಮನಸ್ಥಿತಿ ಹೇಗೆ ಇರುತ್ತೆ ಅಂತ ಕೂಡ ಯಾರಿಗೂ ಗೊತ್ತಾಗಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಕಣ್ಣು ತೆಗೆದಿದ್ದಂಥ ಒಂದು ಮಗುವನ್ನು ಆ ಒಂದು ಬೆಡ್ಶೀಟ್ನ ತೆಗೆದು ನೋಡಿದ್ರೆ ಆ ಮಗುವಿನ ಸೊಂಟದ ಕೆಳಗೆ ಅರೆಬೆತ್ತಲೆ ಆಗಿದೆ. ಆ ಮಗು ನೋಡಿದ ತಕ್ಷಣ ಆ ಪೊಲೀಸರಿಗೆ ಎಲ್ಲರೂ ಗೊತ್ತಾಗಿದೆ, ಇದೊಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಅಂತ. ಸೊ ಅದೇ ಥರ ಆ ಒಂದು ಮಗುವಿನ ದೇಹವನ್ನು ಕಂಡಂಥ ಪೇರೆಂಟ್ಸ್ ಆಗಲಿ ಅಲ್ಲಿನ ಜನರಾಗಲಿ ಎಲ್ಲರೂ ಕೂಡ ಆ ಪೊಲೀಸರ ಒಂದು ವಿರುದ್ಧ ಕಲ್ಲನ್ನೆಲ್ಲ ತೆಗೆದು ಹೊಡೆದಿದ್ದಾರೆ. ನಾವು ನಮ್ಮ ಮಗುವನ್ನು ನಾವು ಇಲ್ಲಿಂದ ಕೊಡಲ್ಲ, ನೀವು ಒಂದು ಆರೋಪಿಯನ್ನು ಕಂಡುಹಿಡಿದು ನಮ್ಮ ಮುಂದೆ ತರೋ ತನಕ ನಾವು ಈ ಒಂದು ಮಗುವನ್ನು ಕೊಡಲ್ಲ ಎಲ್ಲಿಗೂ ಕೂಡ ಅಂತ ಆ ಒಂದು ಪೊಲೀಸ್ಗೆ ಎಲ್ಲರೂ ಕೂಡ ಕಲ್ಲನ್ನು ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ ನ್ಯೂಸ್ ಚಾನೆಲ್ನ ಪ್ರಕಾರ. ಆ್ಯಂಡ್ ಅದೇ ಥರ ಅದಾದ ನಂತರ ಆ ಒಂದು ಸೈದಾಬಾದ್ನ ಒಂದು ಲೇಡಿ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು, ನಾನು ಇದನ್ನು ಖಂಡಿತವಾಗ್ಲೂ ನಿಮಗೆ ನ್ಯಾಯವನ್ನು ಒದಗಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಮಗುವಿನ
ಆ ಸ್ಥಿತಿಯನ್ನು ಕಂಡು ಮರ್ಡರ್ ರೇಪ್ ಅಂಡ್ ಮರ್ಡರ್ ಒಂದು 376A ಒಂದು ಕಾಯ್ದೆಯನ್ನು ಆ ಒಂದು ಕ್ರಿಮಿನಲ್ ಮೇಲೆ ಫೈಲ್ ಮಾಡ್ತಾರೆ. ಇದಾದ ನಂತರ ಆ ಮಗುವಿನ ದೇಹವನ್ನು ಮೆಡಿಕಲ್ ಎನ್ಕ್ವೈರಿಗೆ ಅಂತ ಕಳಿಸ್ಕೊಡ್ತಾರೆ. ಆವಾಗ ಡಾಕ್ಟರ್ ಹೇಳ್ತಾರೆ, ಈ ಒಂದು ಮಗುವನ್ನು ಆ ಒಂದು ಕಾಮುಕ ಪಿಸಾಚಿ ಅಷ್ಟು ಒಂದು ಟಾರ್ಚರ್ ಮಾಡಿಕೊಂಡಿದ್ದಾನೆ, ಎಲ್ಲ ಬಾಡಿಯ ಎಲ್ಲ ಭಾಗಗಳನ್ನು ಕೂಡ ಕಚ್ಚಿ ಇಟ್ಟಿದ್ದಾನೆ. ಸೊ ಆ ಮಗುವನ್ನು ತುಂಬಾನೇ ಹರ್ಟ್ ಮಾಡಿದ್ದಾನೆ, ಆ ಮಗು ತುಂಬಾನೇ ನೋವನ್ನು ಅನುಭವಿಸಿ ಸತ್ತೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಕೇಳಿದಂತ ಎಲ್ಲ ಒಂದು ಆ ಒಂದು ವಿಲೇಜ್ನ ಆ ಒಂದು ಕಾಲೋನಿಯ ಜನರು ಕೂಡ ರೊಚ್ಚಿಗೆ ಎದ್ಬಿಡ್ತಾರೆ. ಸೊ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾವುದೇ ಒಂದು ಮೀಡಿಯಾ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ಒಂದು ನ್ಯೂಸ್ನ ಕವರ್ ಮಾಡಿಲ್ಲ ಈ ಇಂಡಿಯಾದಲ್ಲಿ ಅಂತ ಹೇಳ್ಬೇಕು. ಇಂಥ ಒಂದು ನಾಚಿಕೆ ಗೆಟ್ಟ ಒಂದು ಮೀಡಿಗೆ ಇರೋ ತನಕ ನಮ್ಮ ಮನೆಯಾಗಲಿ ನಿಮ್ಮ ಮನೆಯಲ್ಲಿ ಯಾವ ಒಂದು ಹೆಣ್ಮಗು ಕೂಡ ಸೇಫ್ ಅಲ್ಲ ಇಲ್ಲಿ ಅಂತ ಹೇಳ್ಬೇಕು. ಸೊ ಇಂಥ ಒಂದು ಮೀಡಿಯಾಗಳಿಗೆ TRP ಯಾವತ್ತೂ ಹೆಚ್ಚಾಗುತ್ತೆ. ಆ್ಯಂಡ್ ಯಾವುದೋ ಒಂದು ದೇಶದಲ್ಲಿ ಹೆಣ್ಮಗುವಿಗೆ ಶೋಧನೆ ನಡೆಯುವ ಒಂದು ಮೀಡಿಯಾ ಹೇಳ್ತಾ ಇರ್ಬೇಕಾದ್ರೆ ತಾಲಿಬಾನ್ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಹೇಳುವ ನಾಚಿಕೆ ಇಟ್ಟ ಮೀಡಿಯಾ ನಮ್ಮ ದೇಶದಲ್ಲಿ ನಡೆಯುವಂತ ಒಂದು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ನಡೆಯುವಂತ ಒಂದು ಅತ್ಯಾಚಾರವನ್ನು ತಡೆಯೋಕೆ ಯೋಗ್ಯತೆ ಇಲ್ಲದಂತಾಗಿದೆ ಈ ಒಂದು ಸರ್ಕಾರ ಮತ್ತು ಮೀಡಿಯಾ ಅಂತ ಹೇಳ್ಬೇಕು. ಅದೇ ತರ ನನ್ನ ಕೆಲಸ ಬಂದ್ಬಿಟ್ಟು ಈ ಒಂದು ವಿಷಯವನ್ನು ನನಗೆ ಮಾತಾಡೋಕ್ಕೂ ಕೂಡ ಯಾವ ಆಗ್ತಾ ಇರಲಿಲ್ಲ. ಆದರೂ ಕೂಡ ನನ್ನ ವಿಷಯ ನನ್ನ ಕೆಲಸ ನಾನು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟೆ ನೈಟೇ ಕೂತ್ಬಿಟ್ಟು. ಸೊ ಅದಕ್ಕೋಸ್ಕರ ನಿಮ್ಮ ಕೆಲಸ ಏನು ಅಂತ ನೋಡಿದ್ರೆ ಖಂಡಿತವಾಗ್ಲೂ ಜಸ್ಟಿಸ್ ಫಾರ್ ಚೈತ್ರ ಅಂತ ಹಾಕಿದ ತಕ್ಷಣ ಈ ಒಂದು ಕೇಸ್ ಸಾಲ್ವ್ ಆಗಲ್ಲ. ಸೊ ನೀವು ಇದನ್ನು ಯಾವ ಥರ ಯಾವ ಲೆವೆಲ್ಗೆ ತಗೊಂಡೋಗ್ತಿರೋ ಪ್ರತಿಭಟನೆ ಮಾಡಿ ಆ ಒಂದು ವಿಷಯದಲ್ಲಿ ಮಾತ್ರ ಒಂದು ಸಿವಿಯರ್ ಆದ ಒಂದು ಕಾನೂನು ಇನ್ನು ಮುಂದೆ ಯಾವ್ದಾದ್ರು ಹೆಣ್ಣು ಮಗುವನ್ನು ಮುಟ್ಟಬೇಕು ಅಂತ ನೋಡಿದ್ರು ಕೂಡ ಅಷ್ಟು ಒಂದು ಕಾನೂನು ದೃಢವಾಗಿರಬೇಕು, ಆ ಒಂದು ಕಾನೂನು ಅಷ್ಟು ಬಲಿಷ್ಠವಾಗಿರಬೇಕು ಅಂದರೆ ನೀವೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ. ಈ ಒಂದು ವಿಷಯನ ತುಂಬಾ ಟ್ರೆಂಡ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೀನಿ, ಇನ್ನೊಂದು ಹೆಣ್ಮಗು ಇಲ್ಲಿ ಬಲಿಯಾಗಬಾರ್ದು ಅಂತ ಹೇಳೋ ಒಂದು ಒಂದೇ ಒಂದು ಕಾಲೇಜಲ್ಲಿ ನಮ್ಮ ಮನೆಯಲ್ಲೂ ಹೆಣ್ಮಗು ಇದೆ, ನಿಮ್ಮ ಮನೆಯಲ್ಲೂ ಹೆಣ್ಮಗು ಇದೆ, ಆ ಒಂದು ಕಾಳಜಿಯಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲರ ಜೊತೆನೂ ಶೇರ್ ಮಾಡಿ. ಸೊ ನೀವು ಟ್ವಿಟ್ಟರಲ್ಲಿ ಆಗಿರ್ಬೋದು ನನ್ನ ವಿಡಿಯೋ ಶೇರ್ ಮಾಡಬೇಕು, ನನ್ನ ವಿಡಿಯೋಗೆ ವ್ಯೂಸ್ ಬರಬೇಕು ಅಂದರೆ ನನಗೆ ಏನಿಲ್ಲ. ಸೊ ನೀವು ಟ್ವಿಟ್ಟರಲ್ಲಿ ಹೋಗಿ ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ನ ಆಗಿರ್ಬೋದು CM ಆಗಿರ್ಬೋದು ಎಲ್ಲರನ್ನು ಕೂಡ ಟ್ಯಾಗ್ ಮಾಡಿ. ಸೊ ಆ ಒಂದು ವಿಷಯ ತುಂಬಾ ಟ್ರೆಂಡಿಂಗ್ ಆಗಿ ಹೋಗಬೇಕು ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ ಎಲ್ಲರ ಜೊತೆನೂ. ಸೊ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆ ಒಂದು ಹೆಣ್ಮಕ್ಳನ್ನ ಹೀಗೆ ಬೆಳಿಬೇಕು ಆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಹೆಣ್ಮಗನ ಜಡ್ಜ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ಒಂದು ಗಂಡು ಮಗುವಿಗೆ ಯಾವ ತರ ಒಂದು ಎಜುಕೇಷನ್ ಕೊಡಬೇಕು ಆ ಒಂದು ಪ್ರಾಪರ್ ಎಜುಕೇಷನ್ ಕೊಟ್ಟರೆ ಇಲ್ಲಿ ಯಾವುದು ಕೂಡ ತಪ್ಪು ನಡೆಯಲ್ಲ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋನ ಎಲ್ಲರ ಜೊತೆನೂ ಶೇರ್ ಮಾಡಿ ಆದಷ್ಟು. ಸೊ ಆ ಒಂದು ಚಿಕ್ಕ ಪುಟ್ಟ ಮಗುವಿಗೆ ನಮ್ಮ ಕಡೆಯಿಂದ ಆದಂತ ಒಂದು ನ್ಯಾಯವನ್ನು ಒದಗಿಸಿಕೊಡೋಣ ಅಂತ ಎಲ್ಲರ ಜೊತೆ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಬಾಯ್.